ಪಾಕಿಸ್ತಾನಿಯರು ಮುಂಬೈ ದಾಳಿ ಮಾಡಿದ್ದಕ್ಕೆ ಇಡೀ ಪಾಕ್ ಮೇಲೆ ಮುಗಿಬೀಳೋಕಾಗುತ್ತಾ? ಸ್ಯಾಮ್ ಪಿತ್ರೋಡ್. ಪುಲ್ವಾಮಾ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ನಡೆಸಿದ ಏರ್ ಸ್ಟ್ರೈಕ್ ಬಗ್ಗೆ ಓವರ್ಸೀಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ್ ಪ್ರಶ್ನೆ ಎತ್ತಿದ್ದಾರೆ. 300 ಜನರನ್ನ ಕೊಂದಿದ್ದರೆ ಸರಿ, ಆದರೆ ಅದಕ್ಕೆ ಸಾಕ್ಷಿ ಕೊಡ್ತೀರಾ, ಅದನ್ನು ಪ್ರೂವ್ ಮಾಡ್ತೀರಾ ಎಂದು ಕೇಳಿದ್ದಾರೆ. ಸುದ್ದಿಸಂಸ್ಥೆಯೊಂದಿನ ನಡೆದ ಸಂದರ್ಶನದಲ್ಲಿ ಮಾತನಾಡಿದ ಪಿತ್ರೋಡ್, ನಿಜಕ್ಕೂ ದಾಳಿ ನಡೆಯಿತಾ, ನಿಜಕ್ಕೂ 300 ಜನರನ್ನ ಕೊಲ್ಲಲಾಯಿತಾ, ನನಗೆ ಗೊತ್ತಿಲ್ಲ. ಒಬ್ಬ ಪ್ರಜೆಯಾಗಿ ಇದನ್ನ ಕೇಳುವುದು ನನ್ನ ಕರ್ತವ್ಯ. ವಿದೇಶಿ ಮಾಧ್ಯಮಗಳು ಈ ಏರ್ ಸ್ಟ್ರೈಕ್ ಬಗ್ಗೆ ಬೇರೆಯದೇ ರೀತಿಯಲ್ಲಿ ವರದಿ ಮಾಡಿವೆ ಎಂದು ಹೇಳಿದ್ದಾರೆ. ನಾನು ಗಾಂಧಿವಾದಿ, ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಸೂಕ್ತ ಎಂದು ನಂಬಿರುವವನು ಎಂದು ಹೇಳಿದರು. ಹಾಗಿದ್ರೆ ಪಾಕಿಸ್ತಾನದೊಂದಿಗೆ ಮಾತುಕತೆ ಮಾಡಿ ಪರಿಹಾರ ಕಂಡುಕೊಳ್ಳಬೇಕಾ ಎಂದು ಮತ್ತೆ ಪ್ರಶ್ನಿಸಿದಾಗ, ಯಾರೋ ಕೆಲವು ಜನ ಬಂದು ಇಲ್ಲಿ ದಾಳಿ ಮಾಡಿದಾಗ ಇಡೀ ದೇಶವನ್ನ ದೋಷಿಸುವುದು ತಿಳಿಗೇಡಿತನ ಎಂದರು. ನನಗೆ ಪುಲ್ವಾಮಾ ದಾಳಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಇದು ಯಾವಾಗಲೂ ನಡೆಯುತ್ತಲೇ ಇರುತ್ತದೆ. ಮುಂಬೈನ ತಾಜ್ ಹೋಟೆಲ್ ಹಾಗೂ ಒಬರಾಯ್ ಹೋಟೆಲ್ ಮೇಲೂ ದಾಳಿ ನಡೆದಿತ್ತು. ಆಗ ನಾವು ಪ್ರತ್ಯುತ್ತರ ನೀಡಬಹುದಿತ್ತು, ವಿಮಾನಗಳನ್ನ ಕಳಿಸಿ ದಾಳಿ ಮಾಡಬಹುದಿತ್ತು. ಆದರೆ ನನ್ನ ಪ್ರಕಾರ ಇದು ಸರಿಯಾದ ಮಾರ್ಗವಲ್ಲ, ಜಗತ್ತಿನೊಂದಿಗೆ ವ್ಯವಹರಿಸುವ ರೀತಿ ಇದಲ್ಲ. 8 ಜನ ಬಂದು ಏನೋ ಮಾಡಿದ್ರು ಅಂತ ಇಡೀ ದೇಶದ ಮೇಲೆ ಮುಗಿಬೀಳುವುದು ಆಗುವುದಿಲ್ಲ ಎಂದು ಸ್ಯಾಮ್ ಪಿತ್ರೋಡಾ ಹೇಳಿದರು. What they have done, we appreciate their sacrifice of their families, we feel for them. Leave that aside. Now if government says 300 people were killed, as a citizen, not as a Congress party leader or not as head of the Indian Overseas Congress, if I ask a question, can we get more information? What's wrong with it? In democracy, democracy is all about questioning, dialogue, discussions, debate, discourse. Why get so upset? That's all. ಬಿಜೆಪಿ ಮೊದಲ ಪಟ್ಟಿ, 25 ಹಾಲಿ ಸಂಸದರಿಗೆ ಕೈತಪ್ಪಿದ ಟಿಕೆಟ್. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 21, ಬಂಗಾಳದ 28, ಮಹಾರಾಷ್ಟ್ರದ 16 ಅಭ್ಯರ್ಥಿಗಳು ಸೇರಿ 184 ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಇವರಲ್ಲಿ ಛತ್ತೀಸ್ಗಢದ 5 ಸಂಸದರು ಎಲ್ಕೆ ಅಡ್ವಾಣಿ ಸೇರಿ 25 ಹಾಲಿ ಸಂಸದರಿಗೆ ಟಿಕೆಟ್ ಲಭ್ಯವಾಗಿಲ್ಲ. ಮಾಜಿ ಕೇಂದ್ರ ಸಚಿವ ರಾಮಶಂಕರ್ ಕಠೇರಿಯಾ, ಉತ್ತರಾಖಂಡ್ ಮಾಜಿ ಸಿಎಂಗಳಾದ ಬಿಸಿ ಖಂಡೂರಿ ಹಾಗೂ ಭಗತ್ ಸಿಂಗ್ ಕೋಶಿಯಾರಿ ಅವರಿಗೂ ಟಿಕೆಟ್ ಲಭ್ಯವಾಗಿಲ್ಲ. ಅಲ್ಲದೆ ಕೇಂದ್ರ ಸಚಿವ ಉತ್ತರ ಪ್ರದೇಶ ಮೂಲದ ಕೃಷ್ಣರಾಜ್ ಅವರಿಗೂ ಕೂಡ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಕೈತಪ್ಪಿದೆ. ರಾಜಕಾರಣಿಗಳು ಏನು ಕೆಲಸ ಮಾಡದಕ್ಕೆ ರಾಜಕೀಯಕ್ಕೆ ಬಂದಿದ್ದೇನೆ, ಪ್ರಕಾಶ್ ರೈ. ಪ್ರಕಾಶ್ ರೈ ಮಾತನಾಡಿ, ನಾಮಪತ್ರ ಸಲ್ಲಿಸಿದ್ದಕ್ಕೆ ಸಂತೋಷವಾಗ್ತಿದೆ, ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಇದು ದೇಶದ ಹಬ್ಬ, ಪ್ರಜೆಗಳು ತಮ್ಮ ಮತ ಚಲಾಯಿಸುವ ದಿನ. 5 ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಎಂಬುದು ನೋಡಿ ತಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ, ಹಾಗಾಗಿ ಇದು ಒಂದು ಅದ್ಭುತ ದಿನ ಎಂದರು. ರಾಜಕೀಯಕ್ಕೆ ಬಂದು ಬದಲಾವಣೆ ಮಾಡಬೇಕು, ರಾಜಕಾರಣಿಗಳು ನಮ್ಮ ಹಣದಿಂದ ಆಡಳಿತ ನಡೆಸುತ್ತಾರೆ, ಅದು ನಮ್ಮ ಹಣ, ನಮ್ಮ ಹಣವನ್ನು ಇವರು ಹೇಗೆ ಉಪಯೋಗಿಸುತ್ತಿದ್ದಾರೆ? ಪ್ರಜೆಗಳು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು, ನಾವು ತೆರಿಗೆ ಕಟ್ಟುತ್ತೇವೆ, ಯಾವ ನಾಯಕರು ಅವರ ಮನೆಯಿಂದ ದುಡ್ಡು ತರಲ್ಲ, ಯಾಕಂದರೆ ಬರುವ ನಾಯಕರಿಗೆ ಸಂಬಳ ಸಿಗುತ್ತೆ, ಅವರು ಕಾರು ಸೆಕ್ಯೂರಿಟಿ ನಮ್ಮದು, ಅವರು ಅದನ್ನು ಉಪಯೋಗಿಸಿಕೊಳ್ಳಲಿ, ಆದರೆ ಜನರಿಗಾಗಿ ಆ ಹಣವನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ಉತ್ತರಿಸಿದ್ದಾರಾ? ರಾಜರ ತರಹ ಮೆರೆಯುತ್ತಿದ್ದಾರೆ, ಅವರು ಕೆಲಸ ಮಾಡುತ್ತಿಲ್ಲ ಎಂಬ ಕಾರಣಕ್ಕೆ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಎಂದರು. ನಾನು ಜನರ ಸಮಸ್ಯೆ ತಿಳಿದುಕೊಂಡಿರುವವನು, ಯಾರನ್ನ ಮೆಚ್ಚಿಸುವ ಪ್ರಯತ್ನ ಮಾಡುತ್ತಿಲ್ಲ, ಜನರ ಪರವಾಗಿ ಮಾತನಾಡುತ್ತಿದ್ದೇನೆ, ಆ ನಿಟ್ಟಿನಲ್ಲಿ ಜನರು ನನ್ನ ವ್ಯಕ್ತಿತ್ವವನ್ನು ನೋಡಬಹುದು ಎಂದು ತಿಳಿಸಿದ್ದರು. ಜಾತಿ ರಾಜಕಾರಣದ ಬಗ್ಗೆ ಮಾತನಾಡಿ, ಜನರನ್ನ ಜನರಾಗಿ ನೋಡಿ, ಈ ದೇಶದ ಪ್ರಜೆಯಾಗಿ ನೋಡಿ, ಒಬ್ಬರು ಕೇವಲ ಹಿಂದೂಗಳಿಗೆ ಓಟು ಹಾಕ್ತಾರೆ, ಮುಸ್ಲಿಂಗೆ ಓಟು ಹಾಕ್ತಾರೆ ಎಂದು ಹೇಳುವುದು ಸರಿಯಲ್ಲ. ಕೆಲವರು ಇದನ್ನ ಲೆಕ್ಕಾಚಾರ ಹಾಕ್ತಾರೆ, ಇದರಿಂದ ಜನರಿಗೆ ಸಮಸ್ಯೆ ಇಲ್ಲ, ಭಾಷೆ ಬದಲಾಗಬೇಕು, ಅವರ ಭದ್ರಕೋಟೆ ಇವರ ಭದ್ರಕೋಟೆ ಎಂದು ನೋಡಬಾರದು, ಆ ಭಾಷೆಯನ್ನ ಮೊದಲು ಬದಲಾಯಿಸಿ, ಆಳ್ವಿಕೆ ಬೇಡ ಎಂದೇ ಪ್ರಜಾಪ್ರಭುತ್ವ ತಂದಿರುವುದು, ಜನರನ್ನ ಮನುಷ್ಯನಾಗಿ ನೋಡಿ, ಜಾತಿಯಾಗಿ ನೋಡಬೇಡಿ ಎಂದು ಪ್ರಕಾಶ್ ರೈ ಹೇಳಿದರು. ಹಾಯ್ ಸರ್, ಹಾಯ್ ಸರ್, ಹಾಯ್ ಸರ್.
ಎಲ್ಲ ನಡೀತಾನೆ ನಡೀತೆ, ಎಲ್ಲ ಪಾರ್ಟಿ ಇದೆ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಯಾರು ಬಂದು ಮುಂದೆ ಏನು ಮಾಡ್ತಾ ಇಲ್ಲ. ಒಳಗಡೆ ಕೆಲಸ ಆಗ್ತಾ ಇದೆ ಅಂದರೆ ಒಂದು ಕೆಲಸನೂ ಆಗ್ತಾ ಇಲ್ಲ. ಎಲ್ಲ ಬಡವರು ಕಷ್ಟ ಆಗ್ತದೆ, ಪ್ರತಿಪಕ್ಷಗಳು ಉಗ್ರರ ಹಿತೈಷಿಗಳ ಸಹಜ ತಾಣ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ತೀಕ್ಷ್ಣ ವಾಗ್ದಾಳಿ. ಕಾಂಗ್ರೆಸ್ ಮುಖಂಡರು ದೇಶದ ಸಶಸ್ತ್ರ ಪಡೆಗಳ ಹೆಸರಿಗೆ ಮಸಿ ಬಳಿಯುತ್ತಿದ್ದು ಪಾಕಿಸ್ತಾನದ ರಾಷ್ಟ್ರೀಯ ದಿನಾಚರಣೆ ಸಮಾರಂಭದಲ್ಲಿ ಕಾಂಗ್ರೆಸ್ ಪರವಾಗಿ ಭಾಗವಹಿಸಿದ್ದಾರೆ. ನವಭಾರತ ಭಯೋತ್ಪಾದಕರಿಗೆ ಅರ್ಥವಾಗುವ ಅವರದೇ ಭಾಷೆಯಲ್ಲಿ ಉತ್ತರಿಸುತ್ತದೆ ಮತ್ತು ಬಡ್ಡಿ ಸಹಿತ ಮರುಪಾವತಿ ಮಾಡುತ್ತದೆ ಎಂದು ಪ್ರಧಾನಿ ಎಚ್ಚರಿಸಿದರು. ಬಾಲಾಕೋಟ್ ಉಗ್ರ ನೆಲೆಗಳ ಮೇಲೆ ಭಾರತೀಯ ವಾಯುಪಡೆ ನಡೆಸಿದ ದಾಳಿಗಳನ್ನು ಪ್ರಶ್ನಿಸಿದ ಸಾಗರೋತ್ತರ ಭಾರತೀಯ ಕಾಂಗ್ರೆಸ್ ಮುಖ್ಯಸ್ಥ ಸ್ಯಾಮ್ ಪಿತ್ರೋಡಾ ನಡೆಗೆ ಪ್ರತಿಕ್ರಿಯೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಅವರು 300 ಮಂದಿಯನ್ನು ಕೊಂದಿದ್ದಾರೆ, ಸರಿ, ಆದರೆ ಇದಕ್ಕೆ ನೀವು ಇನ್ನಷ್ಟು ಸಾಕ್ಷ್ಯಾಧಾರ ನೀಡಿ ಸಾಬೀತುಪಡಿಸುವಿರಾ ಎಂದು ಸ್ಯಾಮ್ ಪಿತ್ರೋಡಾ ಸಂದರ್ಶನದಲ್ಲಿ ಪ್ರಶ್ನಿಸಿದ್ದರು. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಜೈಷ್ ಎ ಮೊಹಮ್ಮದ್ ಉಗ್ರ ಶಿಬಿರದ ಮೇಲೆ ದಾಳಿ ನಡೆಸಿದ ಬಗ್ಗೆ ವಾಸ್ತವಾಂಶಗಳನ್ನು ತಿಳಿದುಕೊಳ್ಳುವ ಅಧಿಕಾರ ನಮಗಿದೆ ಎಂದು ಪಿತ್ರೋಡಾ ಹೇಳಿದ್ದರು. ಕಾಂಗ್ರೆಸ್ ಅಧ್ಯಕ್ಷರ ಅತ್ಯಂತ ನಂಬಿಕಸ್ಥ ಸಲಹೆಗಾರ ಪಿತ್ರೋಡಾ ಕಾಂಗ್ರೆಸ್ ಪರವಾಗಿ ಪಾಕಿಸ್ತಾನದ ರಾಷ್ಟ್ರೀಯ ದಿನಾಚರಣೆಯ ಸಮಾರಂಭಗಳನ್ನು ಆರಂಭಿಸಿದ್ದಾರೆ. ಆ ಮೂಲಕ ಭಾರತೀಯ ಸಶಸ್ತ್ರ ಪಡೆಗಳನ್ನು ಅವಮಾನಿಸಿದ್ದಾರೆ, ಇದು ನಾಚಿಕೆಗೇಡು ಎಂದು ಪ್ರಧಾನಿ ಹೇಳಿದ್ದಾರೆ. ಹಿರಿಯ ಸಮಾಜವಾದಿ ಪಕ್ಷದ ನಾಯಕ ರಾಮ್ ಗೋಪಾಲ್ ಯಾದವ್ ವಿರುದ್ಧವೂ ವಾಗ್ದಾಳಿ ನಡೆಸಿರುವ ಪ್ರಧಾನಿ ಪ್ರತಿಪಕ್ಷಗಳು ಭಯೋತ್ಪಾದಕರ ಹಿತೈಷಿಗಳ ಸಹಜ ವಾಸಸ್ಥಳವಾಗಿದೆ ಎಂದು ಟೀಕಿಸಿದರು. ಬಾಲಾಕೋಟ್ ವೈಮಾನಿಕ ದಾಳಿಯನ್ನು ಮ್ಯಾಚ್ ಫಿಕ್ಸಿಂಗ್ ಎಂದು ರಾಮ್ ಗೋಪಾಲ್ ಯಾದವ್ ಬಣ್ಣಿಸಿರುವುದು ಪ್ರಧಾನಿ ಖಂಡಿಸಿದರು. ವಿರೋಧ ಪಕ್ಷಗಳು ಪಾಕ್ ಪರ ಮತ್ತು ಭಯೋತ್ಪಾದಕರ ಪರಾಶಕ್ತಿಗಳ ಸಹಜವಾಗಿ ನೆಲೆವೀಡಾಗಿವೆ. ಲಕ್ಷಾಂತರ ಕಾಶ್ಮೀರಿಗಳ ಪ್ರಾಣವನ್ನು ಕಾಪಾಡುತ್ತಿರುವ ನಮ್ಮ ಸಶಸ್ತ್ರ ಪಡೆಗಳನ್ನು ಹಾಗೂ ಹುತಾತ್ಮರ ಕುಟುಂಬಗಳನ್ನು ಅವಮಾನಿಸುವ ರಾಮ್ ಗೋಪಾಲ್ ಯಾದವ್ ಹೇಳಿಕೆ ಖಂಡನೀಯ ಎಂದು ಪ್ರಧಾನಿ ಹೇಳಿದ್ದಾರೆ.